ಗುಣಮುಖರಾಗಿ ಬನ್ನಿ ಗುರುಗಳೇ. ಮತ್ತೊಂದು ಕಡೆ ಉಮಾಭಾರತಿ ಅವರನ್ನ ನೋಡ್ಬೋದು. ಉಮಾಭಾರತಿ ಮ್ಯಾಕ್ಸಿಮಮ್ ವೀಲ್ ಚೇರ್ ಅಲ್ಲಿ ಇರ್ತಾರೆ. ಉಮಾಭಾರತಿ ಅವರು ಮುಖ್ಯಮಂತ್ರಿಗಳು ಕೂಡ ಆಗಿದ್ರು ಈ ಹಿಂದೆ, ಈಗ ಮಾಜಿ ಮುಖ್ಯಮಂತ್ರಿ. ಮತ್ತೊಂದು ಕಡೆ ರಾಘವೇಶ್ವರ ಶ್ರೀಗಳು, ಅನೇಕ ಎಲ್ಲ ಮಠದ ಶ್ರೀಗಳನ್ನು ನೀವು ಗಮನಿಸ್ಬೋದು. ರಾಮದಾಸ್ ಮಾತಾಡ್ತಾ ಇದ್ದಾರೆ, ರಾಮದಾಸ್ ಅವರಿಗೆ ಮಂತ್ರಿಗಿರಿ ನೀಡಬೇಕು ಅಂತ ಅವ್ರು ಹೇಳಿದ್ದನ್ನು ನೀವು ಗಮನಿಸಬಹುದು. ಜನ ಧರ್ಮದ ಆಧಾರದ ಮೇಲೆ ನಡಿಬೇಕು ಅನ್ನುವಂತ ವಿಚಾರವನ್ನು ಕೊಟ್ಟಂತವರು, ಅಘೋಷಿತವಾಗಿ ನಮ್ಗೆಲ್ಲ ಸಂಕಲ್ಪವನ್ನು ಕೊಟ್ಟಂತವರು. ಹಾಗಾಗಿ ಜೀವನದಲ್ಲಿ ಪ್ರತಿ ಕ್ಷಣವೂ ಕೂಡ ನಾವು ಮಾಡುವಂತ ಕೆಲಸವನ್ನ ಧರ್ಮದ ಆಧಾರದ ಮೇಲೆ ಮಾಡಬೇಕು ಅನ್ನುವಂಥದ್ದನ್ನ ನಮ್ಗೆಲ್ಲ ಆಶೀರ್ವಾದ ಮನ್ನ ಮಾಡದಂಥವ್ರು. ಹಾಗಾಗಿ ನಡೆದಾಡುವ ಕೃಷ್ಣನ ರೀತಿಯಲ್ಲಿ ನಾವೆಲ್ಲರೂ ಅವ್ರನ್ನ ನೋಡ್ತಾ ಇದೀವಿ. ಹಾಗಾಗಿ ಈಗಲೂ ವಿಶ್ವಾಸ ಇದೆ, ಆ ಡಾಕ್ಟರ್ ಎಲ್ಲಾ ರೀತಿಯಾದಂತಹ ಒಂದು ವಿಶೇಷವಾದಂತಹ ಚಿಕಿತ್ಸೆಯನ್ನು ಮುಂದುವರಿಸಿದ್ದಾರೆ. ಹಾಗೆ ವೈದಿಕರು ನಿರಂತರವಾಗಿ ಪರಮಾತ್ಮನನ್ನ ಆರಾಧನೆ ಮಾಡುವ ಮುಖಾಂತರದಲ್ಲಿ, ಪ್ರಾರ್ಥನೆ ಮಾಡುವ ಮುಖಾಂತರದಲ್ಲಿ, ಮಂತ್ರದ ಜಪದ ಮೂಲಕವಾಗಿ ಅವರ ಆರೋಗ್ಯ ಸುಧಾರಿಸಲಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಂಬಿಕೆ ಇದೆ, ಆ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಸರ್, ಈಗ ಭಕ್ತರು ನೋಡ್ಕೊಂಡ್ ಬಂದಂಥವ್ರು ಕಣ್ಣೀರ್ ಆಗ್ತಾ ಇದ್ದಾರೆ, ನಿಮ್ಮ ಕಣ್ಣಲ್ಲೂ ಕೂಡ ಕಣ್ಣೀರು ಹೊರ ಬರ್ತಾ ಇದೆ. ಸಹಜ, ನಾವು ಮನೆಯಲ್ಲಿ ತಂದೆ ತಾಯಿ ಆರೋಗ್ಯ ತಪ್ಪದಾಗಿ ಅನ್ಕೋತೀವಿ, ಆದ್ರೆ ಇವರು ಪರಮಾತ್ಮನ ಸ್ಥಾನದಲ್ಲಿ ಇರುವಂತವ್ರು. ಸಹಜವಾಗಿ ಆಸೆ ಆಕಾಂಕ್ಷೆಗಳು ನಮ್ಮೆಲ್ಲರಲ್ಲೂ ಕೂಡ ಇರುವಂತದ್ದು, ಪ್ರಾರ್ಥನೆ ನಮ್ಮೆಲ್ಲರಿಗೂ ಇರುವಂತದ್ದೇ. ನಮ್ಮ ಆಸೆ ಇರುವಂತದ್ದು ಯಾವ ರಾಮ ಜನ್ಮ ಭೂಮಿಗೋಸ್ಕರವಾಗಿ ನಿರಂತರವಾದಂತ ಹೋರಾಟವನ್ನ ಮಾಡಿದ್ರು, ಜೊತೆಗೆ ರಾಮ ಮಂದಿರದ ನಿರ್ಮಾಣಕ್ಕೆ ಸಂಬಂಧಪಟ್ಟಂಗೆ ನ್ಯಾಯಾಲಯದಲ್ಲಿ ತೀರ್ಪು ಹೊರ ಬಂದ ತಕ್ಷಣದಲ್ಲೇ ಒಂದು ಆನಂದದ ಬಾಷ್ಪವನ್ನ ಕಣ್ಣೀರನ್ನ ಇಟ್ಟಂತಹ ಒಂದು ಮಹಾನ್ ವ್ಯಕ್ತಿ. ತಮ್ಮ ಜೀವಿತ ಕಾಲದಲ್ಲಿ ಆ ರಾಮನ ಆಲಯವನ್ನು ನೋಡಬೇಕನ್ನುವಂತಹ ಒಂದು ಆಸೆಯನ್ನ ಇಟ್ಕೊಂಡಂತವ್ರು. ಸಹಜವಾಗಿ ಎಲ್ರಿಗೂ ಕೂಡ ಅದು ಆಸೆಗಳು ಇದ್ದೇ ಇರುತ್ತೆ, ಹಾಗೆ ಪ್ರಾರ್ಥನೆ ಕೂಡ ಇರುತ್ತೆ. ಸರ್, ಕೊನೆಯದಾಗಿ ನೀವು ಅವ್ರ ಜೊತೆ ಯಾವಾಗ ಮಾತಾಡಿದ್ದು, ಏನೆಲ್ಲ ಅಭಿಪ್ರಾಯಗಳನ್ನ ಹೊರ ಹಾಕಿದ್ರು, ನೀವೇ ಅವ್ರ ಜೊತೆ ಯಾವ ರೀತಿ ಸಂಭಾಷಣೆ ನಡೆಸಿ? ನಮ್ಮೆಲ್ಲರೂ ಪುಣ್ಯ, ಈ ಸಲ ಅವರ ಚಾತುರ್ಮಾಸ ಮೈಸೂರಿನಲ್ಲಾಯ್ತು, ನಮ್ಮೆಲ್ಲರ ಒಂದು ಪುಣ್ಯ ಅದು ಅಂತ ಅನ್ಕೋತೀವಿ. 48 ದಿನಗಳ ಕಾಲ ಅವರ ಆಶ್ರಯದಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ಅವರು ಜನಸಾಮಾನ್ಯನ ಮಧ್ಯದಲ್ಲಿ ಬದುಕಬೇಕನ್ನುವಂತ ಒಂದು ಆಸೆಯನ್ನ ಇಟ್ಕೊಂಡಂತವ್ರು. ಮೈಸೂರಿನ ಪೌರ ಕಾರ್ಮಿಕರು ಇರುವಂತ, ಪ್ರತಿನಿತ್ಯ ಸ್ವಚ್ಛತೆಯನ್ನ ಮಾಡುವಂತಹ ಒಂದು ಪೌರ ಕಾರ್ಮಿಕರ ಕಾಲೋನಿಗೆ ಬಂದು ಅಲ್ಲಿ ಒಂದು ದೇವಾಲಯದಲ್ಲಿ ಪೂಜೆಗೆ ಹೋದ್ರು. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಭಕ್ತರು ಬಂದು ಕೇಳ್ಕೊಂಡ್ರು, ನಮ್ಮನೆಗೆ ಬಂದು ಪೂಜೆ ಮಾಡಬಹುದಾ ಅಂತ. ಅಂತ ಮಹಾನ್ ವ್ಯಕ್ತಿ ಗುಡಿಸಲ ಒಳಗಡೆ ಹೋಗಿ ಅವ್ರ ಮನೆಯಲ್ಲಿ ಪೂಜೆ ಮಾಡಿದ್ರು. ಕೊನೆಗೆ ಇಡೀ ಕಾಲೋನಿಯಲ್ಲ ಪ್ರತಿಯೊಬ್ಬರು ನಮ್ಮ ಮನೆ ಒಳಗಡೆ ಕಾಲಿಟ್ಟು ಹೋಗಿ ಅನ್ನುವಂತ ಒಂದು ವ್ಯವಸ್ಥೆ, ಯಾವುದೇ ಭೇದ ಭಾವ ಇಲ್ದೇನೆ ಆ ರೀತಿಯಾದಂತ ಕಟ್ಟಕಡೆಯ ವ್ಯಕ್ತಿಯ ಮನೆಗೆ ಹೋಗಿ ಪೂಜೆ ಮಾಡಿದ್ರು. ಎರಡನೇ ಸಲ ಅವ್ರಿಗೆ ತಲೆಯಲ್ಲಿ ಬಂದಿದ್ದು ಅಂತಂದ್ರೆ, ಸಮಾಜದಲ್ಲಿ ಯಾವುದೋ ಕಾರಣಕ್ಕೋಸ್ಕರವಾಗಿ ಯಾವುದೋ ಒಂದು ಕ್ರೈಮ್ ಮಾಡಿರ್ತಾರೆ, ಆದ್ರೆ ಬದಲಾವಣೆಯನ್ನ ಮಾಡಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಮೈಸೂರು ಜೈಲಿಗೆ ಬಂದು ಅಲ್ಲಿ ತಮ್ಮ ವಿಚಾರವನ್ನ ಕೊಡೋದ್ರ ಜೊತೆಗೆ ಮೈಸೂರಿನ ಜೈಲಿನಲ್ಲಿ ಅವರು ಹೇಳಿದ ರೀತಿಯಲ್ಲಿ ಒಂದು ಯೋಗ ಕೇಂದ್ರ, ಒಂದು ಲೈಬ್ರರಿ, ಅದರ ಜೊತೆನಲ್ಲಿ ಒಂದು ಡಿಜಿಟಲ್ ಲೈಬ್ರರಿ, ಕಂಪ್ಯೂಟರ್ ಸೆಂಟರ್, ಈ ರೀತಿಯಾದಂತಹ ಎಲ್ಲ ವ್ಯವಸ್ಥೆಗಳನ್ನು ಜೋಡಿಸಿ ಪರಿವರ್ತನೆಯನ್ನು ಕಾಣುವಂತದನ್ನು ಮಾಡಿದ್ರು. ಸರ್, ಸದ್ಯ ಹೇಗಿದೆ ಸರ್ ಅವರ ಆರೋಗ್ಯ ಸ್ಥಿತಿ? ಯಾವ ರೀತಿ? ಎಲ್ಲರ ಪ್ರಾರ್ಥನೆ ಇದೆ, ಎಲ್ಲರ ನಂಬಿಕೆ ಇದೆ, ಹಾಗಾಗಿ ನಮ್ಮೆಲ್ಲರ ಆಸೆ ಕೂಡ ಇದೆ. ಆ ರಾಮ ಮಂದಿರದ ಶಿಲಾನ್ಯಾಸ ಅವ್ರ ಕೈನಲ್ಲಿ ಆಗ್ಲಿ ಅನ್ನುವಂಥದ್ದು ಎಲ್ಲರ ಆಸೆ ಇದೆ. ಇದಿಷ್ಟು ಶಾಸಕರಾಗಿರುವಂತಹ ರಾಮದಾಸ್ ಅವರ ಮಾತಾಗಿದೆ. ಅಂದ್ರೆ ವಿಷಮದ ಸ್ಥಿತಿಯಲ್ಲಿರುವಂತ ಶ್ರೀಗಳ ಆರೋಗ್ಯ ಚೇತರಿಕೆ ಆಗ್ಲಿ ಅನ್ನೋದು ನನ್ನ ಆರೋಗ್ಯ ಕೂಡ ಇದೆ. ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಅವರು ಹಾಕ್ತಾ ಇದ್ದಾರೆ. ಕ್ಯಾಮ್ರಾಮನ್ ನವೀನ್ ಪೂಜಾರಿ ಜೊತೆಗೆ ಹಾಲ್ದೂರ್ ಕಿರಣ್, ಸುವರ್ಣ ನ್ಯೂಸ್.